50ಕ್ಕೂ ಅಧಿಕ ರೈತರ 120 ಎಕರೆ ಭತ್ತದ ಬೆಳೆ ಜಲಾವೃತ. ನವಿಲುಕುರುಕಿಯ 50ಕ್ಕೂ ಅಧಿಕ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ. ಕೊರಟಗೆರೆ ತಾಲೂಕಿನ ಹಗ್ರಾರ ಗ್ರಾಮ ಪಂಚಾಯಿತಿ ನವಿಲುಕುರುಕೆ ಗ್ರಾಮ. ನವಿಲುಕುರುಕೆ ಗ್ರಾಮದ ಕೆರೆಯ ತೋಪು ಮತ್ತು ಏರಿಯಲ್ಲಿ ಬಿರುಕು. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರಿಗೆ ಸಮಸ್ಯೆ. ಪ್ರತಿ ವರ್ಷ ನವಿಲುಕೆರೆ ತುಂಬುತ್ತೆ, ರಾತ್ರೋರಾತ್ರಿ ಖಾಲಿಯಾಗುತ್ತೆ. ನವಿಲುಕುರುಕೆ ಕೆರೆಯ ಪುನಶ್ಚೇತನ ಮತ್ತು ಅಭಿವೃದ್ಧಿಯು ಕಳೆದ 45 ವರ್ಷದಿಂದ ಮರಿಚಿಕೆ. ಕೆರೆಯ ತೂಪು ಶಿಥಿಲವಾಗಿ ಬಿರುಕು ಬಿಟ್ಟಿರುವ ಕೆರೆಯ ಏರಿಯ ದುರಸ್ತಿಯೇ ಅಗಲು ಕನಸು. ಸಣ್ಣ ನೀರಾವರಿ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಇಂದು 50 ರೈತ ಕುಟುಂಬ ಬೆಳೆದಿರುವ 120 ಎಕರೆಗೂ ಅಧಿಕ ಭತ್ತದ ಬೆಳೆ ಕೆರೆಯ ನೀರಿನಲ್ಲಿ ಮುಳುಗಿ ಮೊಳಕೆ ಒಡೆದಿದೆ. ಕೋಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಜಟ್ಟಿ ಅಗ್ರಾರ ಗ್ರಾಮ ಪಂಚಾಯಿತಿಯ ನವಿಲುಕುರುಕೆ ಗ್ರಾಮದ ಕೆರೆಯು 1972 ರಲ್ಲಿ ನಿರ್ಮಾಣವಾಗಿದೆ. ಕಳೆದ 45 ವರ್ಷದಿಂದ ಕೆರೆಯ ಅಭಿವೃದ್ಧಿಗೆ ಮರಿಚಿಕೆಯಾಗಿದೆ. ಕೆರೆಯ ತೋಬು ಮತ್ತು ಏರಿಯಲ್ಲಿ ಬಿರುಕು ಕಾಣಿಸಿಕೊಂಡು ಕೆರೆಯಲ್ಲಿನ ನೀರು ಕಳೆದ 2 ವರ್ಷಗಳಿಂದ ರೈತರ ಜಮೀನುಗಳಿಗೆ ವ್ಯರ್ಥವಾಗಿ ಹರಿಯುತ್ತಿದೆ. ನವಿಲುಕುರುಕೆ ಕೆರೆಯು 120 ಎಕರೆ ಅಚ್ಚುಕಟ್ಟು ಪ್ರದೇಶವನ್ನು ಹೊಂದಿದೆ. ದೇವರ ಬೆಟ್ಟ, ಮಿಂಚುಕಲ್ಲು ಬೆಟ್ಟ, ಮಬ್ಬಗಲ್ಲು, ನಡುವಲ ಗುಟ್ಟೆ, ಕೋಡಿಗುಟ್ಟೆಯಿಂದ ಹರಿಯುವ ಮಳೆಯ ನೀರಿನಿಂದ ಪ್ರತಿ ವರ್ಷವೂ ನವಿಲುಕುರುಕೆ ಕೆರೆಯ ತುಂಬಲಿದೆ. ಕೆರೆಯ ನೀರು ರಾತ್ರೋರಾತ್ರಿ ಖಾಲಿಯಾಗಿ ರೈತರ ಅಡಿಕೆ, ತೆಂಗು, ಬಾಳೆತೋಟ, ಭತ್ತದ ಗದ್ದೆ ಮತ್ತು ರಾಗಿಯ ಜಮೀನುಗಳಿಗೆ ಹರಿಯುತ್ತಿರುವ ಪರಿಣಾಮ ರೈತರಿಗೆ ಸಂಕಷ್ಟ ಎದುರಾಗಿದೆ. ನವಿಲುಕುರುಕೆಯ ರೈತರ ಮನವಿಗೆ ಶಾಸಕರು ಸ್ಪಂದಿಸುತ್ತಿಲ್ಲ. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿ ವರ್ಗ ಸ್ಥಳಕ್ಕೆ ಬರೋಲ್ಲ. ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ರೈತರ ನೋವಿನ ಮಾತು ಕೇಳಿಸೋದೇ ಇಲ್ಲ. ರೈತಾಪಿ ವರ್ಗ ಬೆಳೆಯುತ್ತಿರುವ ಅನ್ನದ ಬೆಳೆಗೆ ಭದ್ರತೆ ನೀಡೋರು ಯಾರು ಎಂಬುದೇ ಈಗಿರುವ ಯಕ್ಷ ಪ್ರಶ್ನೆಯಾಗಿದೆ. ಕೆರೆಯಿಂದ ಮಾತಾಡ್ತಾ ಇರೋದು ನವಿಲುಕುರುಕೆ ಕೆರೆಯಿಂದಡೆ. ಈಗಾಗಲೇ ಸುಮಾರು 6 ತಿಂಗಳ ಹಿಂದೆ ಸುಮಾರು ಟಿವಿನ ಕೊಟ್ವಿ, ಪೇಪರ್ ಕೊಟ್ವಿ, MLA ನ್ಯೂಸ್ ಕೊಟ್ಟಿದ್ವಿ. ಎಲ್ಲ ಕಡೆ ಪೇಪರ್ ನ್ಯೂಸ್ ಕೊಟ್ಟು ಸಾಕಾಗೋಯ್ತೆ. ಈಗ ಕೆರೆಗೆ ಮಳೆ ಬಂದು ಕೆರೆಯಿಂದಗಡೆ ಸುಮಾರು 50 ಎಕರೆ ಗದ್ದೆ ರೆಡಿ ಇದ್ದು ಎಲ್ಲ ನೀರು ತುಂಬಿ ಹೋಗ್ತಾ ಇದೆ. ಗದ್ದೆ ಎಲ್ಲ ಬಿದ್ದೋಗ್ಬಿಟ್ಟದೆ. ಆ ಗದ್ದೆ ಬಂದಿರತಕ್ಕಂಥ ಬೆಳೆ ರೈತರಿಗೆ ಸಿಗ್ತಾ ಇಲ್ಲ. ಮುಂದೆ ಏನು ಮಾಡಬೇಕು ರೈತರು? ಇನ್ನೇನಾದರೂ ಇದ್ರ ಮೇಲೆ ಮಳೆ ಬಂದರೆ ಕೆರೆಯಿಂದಗಡೆ ಇರತಕ್ಕಂಥ ರೈತರಿಗೂ ಅನಾನುಕೂಲ, ಗದ್ದೆಗಳು ಜಮೀನಿಗೂ ಅನಾನುಕೂಲ. ಬಂದು ಆದಷ್ಟು ಬೇಗ ಇದನ್ನು ನೋಡಿ ನೀವೇನು ಪರಿಹಾರ ಕೊಡ್ತಿರೋ ಇದು ಮಾಡಿ ಸ್ವಾಮಿ. ಏನಾಗಿದೆ? ಎಲ್ಲ ಗದ್ದೆ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಕೊಳ್ತೋ ಇದೆ, ನೋಡೋಕ್ಕಾಗಲ್ಲ. ಎಲ್ಲ ಮಳಕೆ ಬರ್ತಾ ಇದೆ. ಈಗ ಗದ್ದೆ ಅದು ಕುಯ್ದ್ರೂ ಬೆಳೆ ಸಿಗ್ತಾ ಇಲ್ಲ ಸರ್. ಕೆರೆ ತೂಪನಿಗೆ ಲೀಕೇಜ್ ಆಗಿ ಸುಮಾರು 6 ತಿಂಗಳಿಂದ ಹೇಳಿದೀವಿ, ಹೋಗ್ತಲೇ ಇದೆ ನೀರು. ಇನ್ನು ಮಳೆ ಬಂದ್ರೆ ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಆಗಲ್ಲ. ಕೆರೆ ಹಿಂದ್ಗಡೆ ಉಳ್ಬಾಳೆ ಇಲ್ಲ ರೈತರಿಗೆ. ನಿಮ್ಮ ಹೆಸರು? ನಿಮ್ಮ ಹೆಸರು ಕುಮ್ಮಿನರಸಿಂಹ ಅಂತ. ಯಾವರು? ಇದೇ ನವಿಲುಕುರುಕೆ ಗ್ರಾಮ ಸರ್. ನಮ್ಮೂರು ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.